चुनाव भी है वही है थोड़ा मेजर सवाल। ನಟ ದರ್ಶನ್ ಆಗಮಿಸ್ತಾ ಇದ್ದಾರೆ ಬಳ್ಳಾರಿ ಸೆಂಟ್ರಲ್ ಜೈಲಿನಿಂದ ಗಮನಿಸ್ತಾ ಇದ್ದೀರಿ ಎಲ್ಲಾ ಪ್ರಕ್ರಿಯೆಗಳು ಕೂಡ ಪೂರ್ಣಗೊಂಡಿರುವ ಹಿನ್ನೆಲೆಯಲ್ಲಿ ನಟ ದರ್ಶನ್ ರನ್ನ ಕರೆದುಕೊಂಡು ಬರಲಾಗ್ತಾ ಇದೆ ಇನ್ನೇನಾದರೂ ಪ್ರೊಸೀಜರ್ ಗಳು ಇದ್ರೆ ಅದನ್ನು ಕೂಡ ಕಂಪ್ಲೀಟ್ ಮಾಡಲಿದ್ದಾರೆ ನಟ ದರ್ಶನ್ ಕುಂಟತನೆ ಆಗಮಿಸ್ತಾ ಇದ್ದಾರೆ ನೋಡ್ತಾ ಇರಬಹುದು ನೀವು ಯಾಕಂದ್ರೆ ಅವರ ಆರೋಗ್ಯ ಅಷ್ಟರ ಮಟ್ಟಿಗೆ ಹದಗೆಟ್ಟಿದೆ ನಡೆಯೋದಕ್ಕೂ ಕೂಡ ಆಗ್ತಾ ಇಲ್ಲ ಕಳೆದ ಕೆಲ ದಿನಗಳಿಂದಲೂ ಕೂಡ ಇದೇ ರೀತಿಯಾಗಿ ಅನಾರೋಗ್ಯ ನಟ ದರ್ಶನ್ ರನ್ನ ಬಾಧಿಸ್ತಾ ಇದೆ ಇವತ್ತು ಅವರಿಗೆ ಮಧ್ಯಂತರ ಜಾಮೀನು ಸಿಕ್ಕಿದೆ ಜಾಮೀನು ಆದೇಶದ ಪ್ರತಿ ಈಗಾಗಲೇ ಜೈಲಾಧಿಕಾರಿಗಳ ಕೈ ಸೇರಿದೆ ಇಮೇಲ್ ಮೂಲಕ ಸುಶಾಂತ್ ನಾಯ್ಡು ಅವರು ಕೂಡ ಜಾಮೀನು ಪ್ರತಿಯನ್ನ ತಂದು ಜೈಲಾಧಿಕಾರಿಗಳಿಗೆ ತೋರಿಸಿದ್ದಾರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರು ಬಳ್ಳಾರಿ ಸೆಂಟ್ರಲ್ ಜೈಲಿನಿಂದ ಆಚೆ ಬರ್ತಾರೆ ಸದ್ಯಕ್ಕೆ ಅವರು ಸಂದರ್ಶಕರ ಕೊಠಡಿ ಹತ್ರ ತೆರಳಿದ್ದನ್ನ ನಾವು ನೋಡಿದ್ವಿ ಗಮನಿಸ್ತಾ ಇರಬಹುದು ನೀವು ಅವರ ಒಂದು ಹೈ ಸೆಕ್ಯೂರಿಟಿ ಸೆಲ್ ಏನಿತ್ತು ಅಲ್ಲಿಂದ ನಟ ದರ್ಶನ್ರನ್ನ ಪೊಲೀಸರು ಕರೆತಂದ್ರು ನೇರವಾಗಿ ಅವರು ಸಂದರ್ಶಕರ ಕೊಠಡಿಯತ್ತ ಹೋಗಿದ್ದಾರೆ ಅಲ್ಲೇನಾದರೂ ಒಂದಷ್ಟು ಪ್ರಕ್ರಿಯೆಗಳಿದೆಯಾ ಹೋಗೋಕ್ಕೂ ಮುನ್ನ ಒಂದಷ್ಟು ಏನು ಸೈನ್ ಅದು ಇದು ಮಾಡಿಸ್ಕೊಳ್ಬೇಕಾಗುತ್ತೆ ಅದೆಲ್ಲ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸ್ತಾರೆ ಇನ್ನು ಕಾರ್ ಕೂಡ ಬಂದಿದೆ ಗಮನಿಸ್ತಾ ಇರಬಹುದು ನೀವು ವಿಜಯಲಕ್ಷ್ಮಿ ಅವರು ಬಂದಂತಹ ಕಾರ್ ಇದು ಇದೇ ಕಾರ್ನಲ್ಲಿ ಬೈ ರೋಡ್ ಅಂದರೆ ರಸ್ತೆ ಮಾರ್ಗವಾಗಿಯೇ ನಟ ದರ್ಶನ್ರವರು ಬೆಂಗಳೂರಿಗೆ ಪ್ರಯಾಣವನ್ನು ಬೆಳೆಸ್ತಾರೆ ಗಮನಿಸ್ತಾ ಇರಬಹುದು ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಆಗಿದೆ ಅಂತಿಮ ಹಂತದ ಒಂದಷ್ಟು ಪ್ರಕ್ರಿಯೆಗಳು ಜೈಲಿನ ಒಳಗಡೆ ನಡೀತಾ ಇದೆ ಅದೆಲ್ಲವನ್ನ ಪೂರ್ಣ ಮಾಡಿದ ನಂತರ ಬಳ್ಳಾರಿ ಸೆಂಟ್ರಲ್ ಜೈಲಿನಿಂದ ನಟ ದರ್ಶನ್ ಆಚೆ ಬರ್ತಾರೆ ಈಗಾಗಲೇ ಅವರ ಅಭಿಮಾನಿಗಳು ಕೂಡ ಬಳ್ಳಾರಿ ಸೆಂಟ್ರಲ್ ಜೈಲಿನ ಮುಂಭಾಗ ಕಾಯ್ತಿದ್ದಾರೆ ಅವರನ್ನು ನೋಡಬೇಕು ಅಂತ ಹೇಳಿ ಸುಮಾರು 100 ಮೀಟರ್ ದೂರದಲ್ಲಿ ಅಭಿಮಾನಿಗಳನ್ನು ನಿಲ್ಲಿಸಲಾಗಿದೆ ಸುತ್ತಮುತ್ತ ಬ್ಯಾರಿಕೇಡ್ಗಳನ್ನು ಹಾಕಲಾಗಿದೆ ಪೊಲೀಸ್ ಭದ್ರತೆ ಇದೆ ಇದು ಕಾರು ಇದೇ ಕಾರ್ನಲ್ಲಿ ನಟ ದರ್ಶನ್ ಬೆಂಗಳೂರಿಗೆ ರಸ್ತೆ ಮಾರ್ಗದ ಮೂಲಕ ಆಗಮಿಸಲಿದ್ದಾರೆ ಗಮನಿಸ್ತಾ ಇರಬಹುದು ವಿಜಯಲಕ್ಷ್ಮಿ ಅವರು ಬಂದಂತಹ ಕಾರ್ ಇದು ಯಾವಾಗ ಬೇಲ್ ಮಂಜೂರಾಯಿತು ಅಂತ ಗೊತ್ತಾಯಿತು ವಿಜಯಲಕ್ಷ್ಮಿ ಅವರು ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬರ್ತಾರೆ ಒಂದಷ್ಟು ಹೊಸ ಬಟ್ಟೆಗಳನ್ನು ತಂದುಕೊಟ್ರು ಊಟವನ್ನು ತಂದುಕೊಟ್ರು ಮಧ್ಯಾಹ್ನದ ಊಟ ಕೂಡ ಆಯಿತು ಹೊಸ ಬಟ್ಟೆಯನ್ನೇ ಹಾಕಿದ್ದಾರೆ ನಟ ದರ್ಶನ್ ಹೈ ಸೆಕ್ಯೂರಿಟಿ ಸೆಲ್ನಿಂದ ಹೊರಗಡೆ ಬಂದರು ಸಂದರ್ಶಕರ ಕೊಠಡಿಗೆ ಹೋಗಿದ್ದಾರೆ ಅಲ್ಲಿ ಒಂದಷ್ಟು ಪ್ರಕ್ರಿಯೆಗಳನ್ನು ಮುಗಿಸುವ ನಿಟ್ಟಿನಲ್ಲಿ ಪೊಲೀಸರು ಕೆಲಸಗಳನ್ನು ಮಾಡ್ತಿದ್ದಾರೆ ಮತ್ತೊಂದು ಕಡೆ ಅವರಿಗೋಸ್ಕರ ಕಾರು ಕಾಯ್ತಾ ಇದೆ ಅವರ ಪತ್ನಿ ಕಾಯ್ತಿದ್ದಾರೆ ಅವರ ಕುಟುಂಬ ಕಾಯ್ತಾ ಇದೆ ಹೊರಗಡೆ ಲಕ್ಷಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಕಾಯ್ತಿದ್ದಾರೆ ಬಳ್ಳಾರಿ ಜೈಲಿನಲ್ಲಿರುವಂತಹ ಖೈದಿಗಳು ಕೂಡ ನಟ ದರ್ಶನ್ರನ್ನ ನೋಡಬೇಕು ಅಂತ ಕೇಳ್ಕೊಂಡಿದ್ರು ಅದು ಸಾಧ್ಯ ಆಯಿತು ಇಲ್ವೋ ಗೊತ್ತಿಲ್ಲ ಆದರೆ ಅಲ್ಲಿದ್ದವರೆಲ್ಲರಿಗೂ ಕೂಡ ಕೃತಜ್ಞತಾ ಭಾವದಿಂದ ಧನ್ಯವಾದವನ್ನು ಸಲ್ಲಿಸಿ ನಟ ದರ್ಶನ್ ಬರ್ತಿದ್ದಾರೆ ಇನ್ನು ವಿಜಯಲಕ್ಷ್ಮಿ ಅವರು ಕಾರ್ನಲ್ಲಿ ಕೂತಿರೋದು ನೇರ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ ಬಳ್ಳಾರಿ ಕೇಂದ್ರ ಕಾರಾಗೃಹದ ಮುಂಭಾಗದಲ್ಲಿ ಆ ಕಾರ್ ನಿಂತಿದೆ ಸದ್ಯಕ್ಕೆ ನಟ ದರ್ಶನ್ ಬರ್ತಾ ಇದ್ದ ಹಾಗೆ ಈ ಕಾರ್ನಲ್ಲಿ ಕೂರ್ತಾರೆ ಈ ಕಾರ್ನ ಮುಖೇನವಾಗಿಯೇ ರಸ್ತೆ ಮಾರ್ಗವಾಗಿ ಬೆಂಗಳೂರಿನತ್ತ ಪ್ರಯಾಣವನ್ನು ಬೆಳೆಸ್ತಾರೆ ಅವರು ಯಾವ ಮಾರ್ಗವಾಗಿ ಹೋಗ್ತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಈಗಾಗಲೇ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀವಿ ಅಲ್ಲೆಲ್ಲ ಕೂಡ ಅಭಿಮಾನಿಗಳು ಜಮಾಯಿಸದ ರೀತಿಯಲ್ಲಿ ಪೊಲೀಸರು ಒಂದಷ್ಟು ಕಟ್ಟುನಿಟ್ಟಿನ ಬಿಗಿ ಭದ್ರತೆಯನ್ನು ವಹಿಸಿದ್ದಾರೆ ದರ್ಶನ್ರ ಬರುವಿಕೆಗಾಗಿ ಎಲ್ಲರೂ ಕೂಡ ಕಾಯ್ತಿದ್ದಾರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬಳ್ಳಾರಿಯಿಂದ ಬೆಂಗಳೂರಿಗೆ ನಟ ದರ್ಶನ್ ಹೊರಡ್ತಾರೆ ಬಂದ ತಕ್ಷಣ ಇವತ್ತು ಅವರು ಮನೆಯಲ್ಲೇ ಇದ್ದು ರೆಸ್ಟ್ ಮಾಡಬಹುದು ನಾಳೆ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಏನು ಈಗಾಗಲೇ ರಿಪೋರ್ಟ್ ಬಂದಿದೆಯೋ ಆ ರಿಪೋರ್ಟ್ನಲ್ಲಿ ಏನೆಲ್ಲ ಸಮಸ್ಯೆ ಇದೆಯೋ ವೈದ್ಯರನ್ನು ಭೇಟಿಯಾಗಿ ಮತ್ತೊಮ್ಮೆ ಪರೀಕ್ಷೆಯನ್ನು ಮಾಡಿಸಿ ಸರ್ಜರಿಯ ಮೊರೆ ಹೋಗಬೇಕಾಗುತ್ತೆ ಅದೆಲ್ಲವನ್ನ ಕೂಡ ನಾಳೆಯಿಂದಲೇ ಅವರು ಪ್ರಕ್ರಿಯೆಗಳನ್ನ ಸ್ಟಾರ್ಟ್ ಮಾಡ್ತಾರೆ ಒಂದು ವೇಳೆ ಆಸ್ಪತ್ರೆಗೆ ಶಿಫ್ಟ್ ಆಗಬೇಕು ಅಂದರೆ ಆಸ್ಪತ್ರೆಯಲ್ಲೇ ಇದ್ದು ಅವರು ಚಿಕಿತ್ಸೆಯನ್ನು ಪಡೆಯಲಿದ್ದಾರೆ ಸದ್ಯಕ್ಕಂತೂ ಎಲ್ಲರ ಒಂದು ಹಾರೈಕೆ ಇರುವುದು ಎಲ್ಲರ ಆಶಯ ಇರುವುದು ನಟ ದರ್ಶನ್ರವರು ಈ ಒಂದು ಸಮಸ್ಯೆಯಿಂದ ಹೊರಬರಬೇಕು ಅನಾರೋಗ್ಯ ಅವರನ್ನು ಬಾಧಿಸ್ತಾ ಇದೆಯಲ್ಲ ಈ ಕಷ್ಟ ಇದೆಯಲ್ಲ ಇದನ್ನು ನೋಡೋಕ್ಕಾಗ್ತಾ ಇಲ್ಲ ಇದರಿಂದ ಅವರು ಚೇತರಿಕೆಯನ್ನು ಕಾಣಬೇಕು ಮನುಷ್ಯನಿಗೆ ಆರೋಗ್ಯವೇ ಭಾಗ್ಯ ಆರೋಗ್ಯವೊಂದು ಚೆನ್ನಾಗಿದ್ದರೆ ಏನಿಲ್ಲ ಅಂದರೂ ಕೂಡ ಮನುಷ್ಯ ಬದುಕಬಹುದು ಒಂದು ಹೊತ್ತಿನ ಕೂಲಿಗೆ ಕೆಲಸ ಕಾರ್ಯ ಮಾಡಿಕೊಂಡು ಜೀವನ ಮಾಡಬಹುದು ಆದರೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದ್ದು ಆರೋಗ್ಯ ಕೈ ಕೊಟ್ಟರೆ ಏನೂ ಕೂಡ ಪ್ರಯೋಜನ ಇಲ್ಲ ಸದ್ಯಕ್ಕೆ ದರ್ಶನ್ರ ಪರಿಸ್ಥಿತಿ ಕೂಡ ಹಾಗೆ ಆಗಿದೆ ನೋಡ್ತಾ ಇದ್ದೀವಿ ಅವರು ಯಾವ ರೀತಿ ನರಳಾಡ್ತಿದ್ದಾರೆ ಅಂತ ಹೇಳಿ ಕಳೆದ ಕೆಲ ದಿನಗಳಿಂದಲೂ ಕೂಡ ಚಿಕಿತ್ಸೆ ಪಡ್ಕೊಳ್ಳೋದಕ್ಕೂ ಕೂಡ ಒಪ್ಕೊಳ್ತಾ ಇರಲಿಲ್ಲ ಹಠ ಹಿಡಿದಿದ್ರು ಬೇಡ ನನಗೆ ಬಳ್ಳಾರಿಯಲ್ಲಿ ನಾನು ಏನು ಟೆಸ್ಟ್ ಮಾಡಿಸ್ಕೊಳ್ಳಲ್ಲ ನನಗೆ ಪೇನ್ ಕಿಲ್ಲರ್ ಮಾತ್ರ ಕೊಟ್ಬಿಡಿ ಸಾಕು ಅಂತ ಹೇಳಿ. ಆದರೆ ತುಂಬ ಸೀರಿಯಸ್ ಆಗ್ತಾ ಇದೆ, ಮುಂದೆ ನಿಮಗೇನೆ ದೊಡ್ಡ ಸಮಸ್ಯೆಯನ್ನು ತಂದೊಡ್ಡುತ್ತೆ ಅಂತ ಹೇಳಿ ವೈದ್ಯರು ತಿಳಿ ಹೇಳಿದಾಗ ಅವರ ಪತ್ನಿಯ ಮೂಲಕ ಜೈಲಧಿಕಾರಿಗಳು ಮನವರಿಕೆ ಮಾಡಿಸಿದಾಗ ಸಿಟಿ ಸ್ಕ್ಯಾನ್ಗೆ MRI ಸ್ಕ್ಯಾನ್ಗೆ ಅವರು ಒಪ್ಕೊಂಡಿದ್ದು. ಇದೀಗ ಕೊನೆಯದಾಗಿ ಅವರ ಆರೋಗ್ಯದ ಮಾನದಂಡದ ಆಧಾರದ ಮೇರೆಗೆ ಅವರ ಹೆಲ್ತ್ ರಿಪೋರ್ಟನ್ನು ಗಮನಿಸಿ ಇದೀಗ ಕೋರ್ಟ್ ಅವರಿಗೆ ಮಧ್ಯಂತರ ಜಾಮೀನನ್ನು ಕೊಟ್ಟಿದೆ 6 ವಾರಗಳ ಕಾಲ. ಪ್ರತಿ ವಾರ ಕೂಡ ಅವರ ಹೆಲ್ತ್ಗೆ ಸಂಬಂಧಪಟ್ಟಂತೆ ರಿಪೋರ್ಟನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು, ಷರತ್ತುಗಳನ್ನು ವಿಧಿಸಿದೆ. 2 ಶ್ಯೂರಿಟಿ, 2 ಲಕ್ಷ ಬಾಂಡ್, ಸಾಕ್ಷಿಗಳ ಜೊತೆ ಮಾತನಾಡೋ ಹಾಗಿಲ್ಲ, ಸಾಕ್ಷ್ಯ ನಾಶ ಮಾಡುವ ಪ್ರಯತ್ನ ಮಾಡಬಾರ್ದು, ಏನು ಬೇಲ್ ಸಿಕ್ಕಿದೆಯೋ ಅದನ್ನು ದುರುಪಯೋಗ ಪಡಿಸ್ಕೊಳ್ಬಾರ್ದು, ವಿಚಾರಣಾ ನ್ಯಾಯಾಲಯದ ವ್ಯಾಪ್ತಿಯನ್ನು ಬಿಟ್ಟು ಎಲ್ಲೂ ಕೂಡ ಹೋಗಬಾರ್ದು, ಪಾಸ್ಪೋರ್ಟನ್ನು ಸರೆಂಡರ್ ಮಾಡಲಾಗಿದೆ. ಇದೆಲ್ಲವೂ ಕೂಡ ಒಂದಷ್ಟು ನಿಬಂಧನೆಗಳು, ಷರತ್ತುಗಳು, ಅದೆಲ್ಲವನ್ನು ಪೂರೈಸಿ ಇದೀಗ ನಟ ದರ್ಶನ್ರ ಬೇಲ್ಗೆ ಸಂಬಂಧಪಟ್ಟಂತಹ ಆದೇಶದ ಪ್ರತಿ ಕೈಗೆ ಸಿಕ್ಕ ಮೇಲೆ ಬಳ್ಳಾರಿ ಸೆಂಟ್ರಲ್ ಜೈಲ್ನ ಜೈಲಾಧಿಕಾರಿಗಳು ಅವರನ್ನು ಬಿಡುಗಡೆ ಮಾಡೋ ನಿಟ್ಟಿನಲ್ಲಿ ಮುಂದಿನ ಹಂತದ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸುತ್ತಿದ್ದಾರೆ. ಸಂದರ್ಶಕರ ಕೊಠಡಿಗೆ ಹೋಗುವಂತಹ ಸ್ಪಾಟ್ ಇದು. ಅಲ್ಲಿ ಮತ್ತೊಂದೇನಾದರೂ ಆಫೀಸ್ ಇದ್ದರೆ, ಅಲ್ಲಿ ಪ್ರಕ್ರಿಯೆಗಳಿದ್ದರೆ ಅದನ್ನು ಪೂರ್ಣಗೊಳಿಸುವಂತಹ ಕೆಲಸಗಳು ಕೂಡ ಪೊಲೀಸ್ ವಲಯದಿಂದ ಆಗ್ತಾ ಇದೆ. ಇದು ಅಂತಿಮ ಹಂತದ ಒಂದಷ್ಟು ಪ್ರಕ್ರಿಯೆಗಳು. ದರ್ಶನ್ರನ್ನು ಬಿಡುಗಡೆ ಮಾಡುವುದಕ್ಕೂ ಮುನ್ನ ನಟ ದರ್ಶನ್ ಹೈ ಸೆಕ್ಯೂರಿಟಿ ಸೆಲ್ನಿಂದ ಹೊರಬಂದಿದ್ದಾರೆ. 69 ದಿನಗಳಿಂದ ಬಳ್ಳಾರಿ ಸೆಂಟ್ರಲ್ ಜೈಲ್ನ ಈ ಸೆಲ್ನಲ್ಲಿ ನಟ ದರ್ಶನ್ ಇದ್ದರು. ಬಹಳ ಕಷ್ಟ ಆಗಿತ್ತು ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ದರ್ಶನ್ ಬಂದಾದ ಮೇಲೆ. ಯಾಕಂದರೆ ಪರಪ್ಪನ ಅಗ್ರಹಾರದಲ್ಲಿ ಯಾವ ರೀತಿಯಾಗಿ ಅವರಿದ್ದರು, ರಾಜಾತಿಥ್ಯ ಹೇಗೆ ಸಿಗ್ತಾ ಇತ್ತು, ಏನು ಬೇಕೋ ಅದೆಲ್ಲವನ್ನು ಕೂಡ ಅಲ್ಲಿ ಒದಗಿಸಿಕೊಡುವಂತಹ ಒಂದಷ್ಟು ಕೈಗಳು ಕಾಣದ ಹಾಗೆ ಕೆಲಸವನ್ನು ಮಾಡ್ತಾ ಇದ್ವು. ಅದೆಲ್ಲದಕ್ಕೂ ಕೂಡ ಬ್ರೇಕ್ ಬಿತ್ತು. ಬಳ್ಳಾರಿ ಜೈಲಿಗೆ ಬಂದರು, ಯಾರೂ ಇಲ್ಲ, ಏನೂ ಇಲ್ಲ, ಸಂಪೂರ್ಣವಾಗಿ ಕಗ್ಗತ್ತಲು, ಕತ್ತಲ ಕೋಣೆಯಲ್ಲಿ ಕಾಲವನ್ನು ಕಳೆದಂತಹ ನಟ ದರ್ಶನ್ಗೆ ಇವತ್ತು ಬಿಡುಗಡೆಯ ಭಾಗ್ಯ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಾಯಕ. ವಿನಾಯಕ, ಕೊನೆ ಹಂತದ ಒಂದಷ್ಟು ಪ್ರಕ್ರಿಯೆಗಳು ನಡೀತಾ ಇದೆಯಾ ಅಂತ ನಾವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀವಿ. ನಟ ದರ್ಶನ್ ಹೈ ಸೆಕ್ಯೂರಿಟಿ ಸೆಲ್ನಿಂದ ಆಚೆ ಕಡೆ ಬಂದಿದ್ದಾರೆ, ಏನಾಗ್ತಿದೆ ಅಲ್ಲಿ? ಖಂಡಿತ ಮತ್ತು ಈಗಾಗಲೇ 131 ದಿನಗಳಿಂದ ಕೂಡ ಸೆಂಟ್ರಲ್ ಜೈಲಿನಲ್ಲಿ ಇರ್ತಕ್ಕಂತಹ ನಟ ದರ್ಶನ್ ಅವರು ಇವತ್ತು ಅಂತಿಮವಾಗಿ ಮಧ್ಯಂತರ ಜಾಮೀನು ಪಡೆಯುವ ಮೂಲಕವಾಗಿ ಒಂದು ರೀತಿ ಕತ್ತಲ ಕೋಣೆಯಿಂದ. ವಿನಾಯಕ್, ಮಾಹಿತಿಯನ್ನ ನಿಮ್ಮಿಂದ ಪಡಿತೀನಿ, ಮತ್ತಷ್ಟು ಮಾಹಿತಿ ಪಡಿತೀನಿ.